ಇತ್ತೀಚೆಗೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಹೌದು, ಬಾಲಿವುಡ್ ಸಿನಿಮಾಗಳನ್ನ ನಕಲು ಮಾಡೋದನ್ನ ಬಿಟ್ಬಿಡಿ ಅಂತ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಪಾಕ್ ಸಿನಿಮಾ ನಿರ್ಮಾಪಕರಿಗೆ ಹೇಳಿದ್ದಾರೆ. ಮೂಲ ವಿಷಯಗಳ ಕಡೆ ಹೆಚ್ಚಿನ ಗಮನವನ್ನ ಇಟ್ಟು ಸಿನಿಮಾ ಮಾಡುವಂತೆ ಇಮ್ರಾನ್ ಒತ್ತಾಯಿಸುತ್ತಿದ್ದಾರೆ. ಇಸ್ಲಾಮಾಬಾದ್ ನಲ್ಲಿ ನಡೆದ ಕಿರು ಚಿತ್ರೋತ್ಸವದಲ್ಲಿ ಭಾಗಿಯಾಗಿದ್ದ ಇಮ್ರಾನ್ ಖಾನ್ ಈ ಮಾತನ್ನ ಹೇಳಿದ್ದಾರೆ. ಪಾಕಿಸ್ತಾನ ಚಿತ್ರೋದ್ಯಮ ಬಾಲಿವುಡ್ ನಿಂದ ಪ್ರಭಾವಿತವಾದ ಕಾರಣ ಆರಂಭದಲ್ಲಿ ತಪ್ಪುಗಳು ನಡೆದು ಹೋಗಿದೆ. ಇದರ ಪರಿಣಾಮದಿಂದ ಮತ್ತೊಂದು ಸಂಸ್ಕೃತಿ ಅಳವಡಿಸಿಕೊಳ್ಳೋಕೆ ಕಾರಣವಾಯಿತು ಅನ್ನೋ ಮಾತನ್ನ ಹೇಳಿದ್ದಾರೆ. ನಾನು ಯುವ ಚಲನಚಿತ್ರ ನಿರ್ಮಾಪಕರಿಗೆ ಹೇಳಲು ಬಯಸುವ ಪ್ರಮುಖ ವಿಷಯ ಏನು ಅಂದ್ರೆ, ನನ್ನ ಅನುಭವದ ಪ್ರಕಾರ ಸ್ವಂತಿಕೆ ಮಾತ್ರ ಮಾರಾಟವಾಗುತ್ತೆ, ನಕಲಿಗೆ ಮೌಲ್ಯವೇ ಇಲ್ಲ ಅಂತ ಇಮ್ರಾನ್ ಖಾನ್ ಹೇಳಿದ್ದಾರೆ. ಪಾಕಿಸ್ತಾನ ಚಲನಚಿತ್ರೋದ್ಯಮಕ್ಕೆ ಹೊಸ ಆಲೋಚನಾ ವಿಧಾನವನ್ನ ತರಲು ಇಮ್ರಾನ್ ಖಾನ್ ಒತ್ತಾಯ ಮಾಡುತ್ತಿದ್ದಾರೆ. ಪಾಕಿಸ್ತಾನ ಸಂಸ್ಕೃತಿಯ ಮೇಲೆ ಹಾಲಿವುಡ್ ಮತ್ತೆ ಬಾಲಿವುಡ್ ಪ್ರಭಾವ ಗಮನಿಸಿರುವ ಇಮ್ರಾನ್ ಕಮರ್ಷಿಯಲ್ ವಿಷಯ ಸೇರಿಸದ ಹೊರತು ಜನರು ಸ್ಥಳೀಯ ಸಿನಿಮಾಗಳನ್ನ ವೀಕ್ಷಿಸೋದಿಲ್ಲ ಅನ್ನುವ ಅಂಶವನ್ನ ಪದೇ ಪದೇ ಉಲ್ಲೇಖ ಮಾಡಿದ್ರು. ಯುವ ಸಿನಿಮಾ ನಿರ್ಮಾಪಕರಿಗೆ ನನ್ನ ಸಲಹೆ ಏನಂದ್ರೆ, ನಿಮ್ಮದೇ ಆದ ಮೂಲ ಆಲೋಚನೆಗಳನ್ನ ತೆಗೆದುಕೊಂಡು ಬನ್ನಿ. ವೈಫಲ್ಯಕ್ಕೆ ಹೆದರಬೇಡಿ. ಸೋಲಿನ ಭಯದಲ್ಲಿರುವವನು ಎಂದಿಗೂ ಗೆಲ್ಲೋಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನ ತನ್ನ ಜೀವನದ ಅನುಭವದ ಮೂಲಕ ಇಮ್ರಾನ್ ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧದ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನವನ್ನ ತಪ್ಪಾಗಿ ನಿರೂಪಿಸಲ್ಪಟ್ಟಾಗ ಕೀಳರಿಮೆ ಮತ್ತು ರಕ್ಷಣಾತ್ಮಕತೆಯ ಭಾವನೆಯನ್ನ ಆಧರಿಸಲಾಗಿತ್ತು. ತಮ್ಮನ್ನ ಗೌರವಿಸುವ ವ್ಯಕ್ತಿಯನ್ನ ಜಗತ್ತು ಗೌರವಿಸುತ್ತೆ ಅಂತ ಇದೇ ಸಮಯದಲ್ಲಿ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಹೇಳಿದ್ದಾರೆ.